ಸಿದ್ದರಾಮಯ್ಯನವರು ಎದುರಿದ್ದಾರೆ, ಸ್ವಲ್ಪ ಶೇಕ್ ಆಗಿದ್ದಾರೆ. ನೀನು ಹೇಳ್ತಾ ಇದ್ದೀಯಲ್ಲ ಅಲ್ಲ, ಅಶೋಕ್ 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 ಹೇಳ್ದದ್ದು ನನಗೆ ಕೇಳಿದ್ರೆ ಅಶೋಕ ಎದುರ್ಕೊಂಡಿರ್ಬೇಕು. ಅಲ್ಲಪ್ಪ, ಅಶೋಕ ಎದುರ್ಕೊಂಡಿರ್ಬೇಕು ಅಂತ ಮೊದ್ಲು ಹೇಳ್ರಿ. ನನಗೆ ಯಾಕೆ ಹೆದರಿಕೆ? ಟೆಲ್ ಮೀ, ನನಗೆ ಯಾಕೆ ಹೆದರಿಕೆ? ಕಾನೂನು ರೀತಿ ಅವರು ಮಾಡಿಲ್ಲ, ನಾನು ಯಾಕೆ ಹೆದರ್ಕೋಬೇಕು? ಕಾನೂನು ತಪ್ಪು ಮಾಡಿದ್ರೆ ತಾನೇ ಹೆದರ್ಕೋಬೇಕು. ನಾ ತಪ್ಪೇ ಮಾಡಿಲ್ವಲ್ಲ. ಸಿ ನೋಡಪ್ಪ, ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಾನು ಕೆಟ್ಟ ಸಂಪ್ರದಾಯ ಆಗಬಾರ್ದು ಅಂತೇಳಿ ಹೋಗಲಿಲ್ಲ. ನಾನು ನಾಮಿನೇಟ್ ಮಾಡಿದೆ ಡಿ ಕೆ ಶಿವಕುಮಾರ್ಗೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಲಿಕ್ಕೆ. ಅವರು ಶೋಕಾಸ್ ಕೊಟ್ಟಿರ್ತಕ್ಕ ಶೋಕಾಸ್ ನೋಟಿಸ್ ಕೊಟ್ಟಿದ್ರಲ್ಲ, ಅದನ್ನು ಇಟ್ಕೊಂಡು ಚರ್ಚೆ ಮಾಡಿದ್ದಾರೆ. ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿ ಅದು ಕಾನೂನು ಬಾಹಿರ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಆ ನೋಟಿಸನ್ನು ವಿತ್ಡ್ರಾ ಮಾಡಬೇಕು. ಮತ್ತು ಅಬ್ರಾಮ್ ಒಬ್ಬ ಅವನ ಆಂಟಿಜೆಂಟ್ಸ್ ನೋಡಿದಾಗ ಅವನೊಬ್ಬ ಬ್ಲ್ಯಾಕ್ ಮೇಲರು, ಅವನ ಕಂಪ್ಲೇಂಟ್ ಮೇಲೆ ನೀವು ಆಕ್ಟ್ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿರ್ತಕ್ಕಂಥ ವಿಚಾರ. ಅವನು ಈ ಥರದ್ದು ಅನೇಕ ಜನರಿಗೆ ಇಂಥದೇ ನೋಟಿಸ್ ಕಂಪ್ಲೇಂಟ್ಗಳನ್ನು ಕೊಡ್ತಾ ಇದ್ದಾನೆ. ಅದು ಯಾವುದೇ ಅಫೆನ್ಷನ್ನು ನಾನು ಮಾಡಿಲ್ಲ. ಅದರಿಂದ ನೀವು ಯಾಕಂತಂದರೆ ಅವನು 26/7/2024 ಕಂಪ್ಲೇಂಟ್ ಕೊಟ್ಟವನು 11:30. ಅವತ್ತೇ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಡ್ತಾರೆ. ಸಿ ಒಂದೇ ದಿನದಲ್ಲಿ ಅಷ್ಟೊಂದು ಕಂಪ್ಲೇಂಟನ್ನು ಲೀಗಲ್ ಮ್ಯಾಟರ್ ಇರ್ತಕ್ಕಂಥದ್ದು, ಎಲೆಕ್ಟೆಡ್ ಗೌರ್ಮೆಂಟ್ನ ಚೀಫ್ ಮಿನಿಸ್ಟರ್ ನಾನು, 136 ಜನ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ, ಅಂಥ ಸರ್ಕಾರದ ಮುಖ್ಯಮಂತ್ರಿ ನಾನು, ನನಗೆ ನೋಟಿಸ್ ಕೊಡುವಾಗ ಎಲ್ಲ ಕಾನೂನನ್ನು ಕೂಲಂಕಷವಾಗಿ ನೋಡಬೇಕಾಗಿತ್ತಲ್ಲ. ಏನೂ ನೋಡಿಲ್ಲ, ಆತಾತುರವಾಗಿ ಮಾಡಿದ್ದಾರೆ. ಈಗ ಕೂಲಂಕುಷ ನೋಡಬೇಕಲ್ವ? ಅವತ್ತೇ ಕೊಡ್ತಾರೆ. ಆಮೇಲೆ 10 ಗಂಟೆಗೆ ನಮ್ಮ ಅತೀಕಿಗೆ ಫೋನ್ ಮಾಡಿ, ಅವರು ಯಾರೋ ಪ್ರಭುಶಂಕರ್ ಅಂತ ಅವರ ಸ್ಪೆಷಲ್ ಆಫೀಸರು, ಶೋಕಾಸ್ ನೋಟಿಸ್ ರೆಡಿ ಇದೆ ತಗೋಬೇಕು ಅಂತ ಹೇಳ್ತಾರೆ. ಈಗ ರಾತ್ರಿ ಆಗಿಬಿಟ್ಟರೆ ಈಗಾಗಲ್ಲ ಅಂತ ಹೇಳ್ತಾರೆ. ಆಮೇಲೆ ನಾಳೆ 2 ಗಂಟೆಗೆ ಕೊಡ್ತಾರೆ ಶೋಕಾಸ್ ನೋಟಿಸ್. ಸಿ ಅಷ್ಟೊಂದು ಆತುರವಾಗಿ ಕೊಟ್ಟಿದ್ದಾರಲ್ಲ, ಅದೇ ಜೊಲ್ಲೆ ಮೇಲೆ ಕಂಪ್ಲೇಂಟ್ ಇದೆ. ಜೊಲ್ಲೆ ಮುರುಗೇಶ್ ನಿರಾಣಿ ಮೇಲೆ ಕಂಪ್ಲೇಂಟ್ ಇದೆ, ಜನಾರ್ದನ್ ರೆಡ್ಡಿ ಮೇಲೆ ಕಂಪ್ಲೇಂಟ್ ಇದೆ, ಅವ್ರ ಮೇಲೆ ಏನೂ ಮಾಡಲ್ಲ, ವರ್ಷಗಟ್ಟಲೆ ಇದೆ. ಹಾಂ, ಅವ್ರ ಮೇಲೆ ಯಾಕೆ ಮಾಡಲಿಲ್ಲ?